ರ ದೇವರ ಮಕ್ಕಳೇ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆಗಳಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮಾಧ್ಯಮದ ಮೂಲಕ ದೂರದರ್ಶನದ ಮೂಲಕ ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ದೇವರು ಆಶೀರ್ವಾದವನ್ನು ಕೊಟ್ಟು ಬರುವಂಥ ಒಂದೊಂದು ಸಂದೇಶವು ನಮ್ಮ ಜೀವನದ ಒಂದು ಸ್ಥಿತಿಗತಿಯನ್ನು ಬದಲಾಯಿಸ್ತಕ್ಕಂಥ ಒಂದು ವಚನವಾಗಿ ದೇವರು ಬದಲಾಯಿಸಿಕೊಡಲಿ ಸಂದೇಶಕ್ಕೆ ಹೋಗುವ ಮುನ್ನ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ ನಿನ್ನ ಮಕ್ಕಳಾದ ನಾವು ವಾಕ್ಯವನ್ನು ಕೇಳಲು ಬಂದಿದ್ದೇವೆ ಮನುಷ್ಯರ ವಾಕ್ಯವಲ್ಲ ಮನುಷ್ಯರ ಶಬ್ದವಲ್ಲ ನಿನ್ನ ಧ್ವನಿಯನ್ನು ಕೇಳಲು ಬಂದಿದ್ದೇವೆ ನನ್ನನ್ನು ಮರೆ ಮಾಡಿ ಈ ನನ್ನ ಪ್ರಿಯ ಸಹೋದರ ಸಹೋದರಿಗೆ ನೀನು ಸಂದೇಶವನ್ನು ಕೊಡಬೇಕೆಂದು ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಬಹಳ ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಸುಂದರವಾಗಿರ್ತಕ್ಕಂಥ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಸಾಕ್ಷಿಯ ರೂಪದಲ್ಲಿ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಅಂಶವನ್ನು ಹೇಳಿ ನಮ್ಮ ಸಾಕ್ಷಿಯನ್ನು ಆರಂಭಿಸಬೇಕು ಅಂತ ಇಷ್ಟಪಡ್ತೇನೆ ವಿಮೋಚನಾ ಕಾಂಡ ಹದಿಮೂರನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ ವಿಮೋಚನಾ ಕಾಂಡ ಅಧ್ಯಾಯ ಹದಿನೇಳರಿಂದ ಹದಿನೆಂಟು ಎಕ್ಸ್ ಚಾಪ್ಟರ್ ತರ್ಟೀನ್ ವರ್ಸಸ್ ಸೆವೆಂಟೀನ್ ಟು ಏಯ್ಟೀನ್ ಈ ಒಂದು ವಚನವನ್ನು ನಾವು ಓದುವುದಾದರೆ ದೇವರು ಮನುಷ್ಯರನ್ನ ಕೆಲವೊಮ್ಮೆ ವಿದ್ಯಾರ್ಥಿಗಳ ರೀತಿಯಲ್ಲಿ ಅವರು ಪಾಠವನ್ನ ಕಲಿಯಬೇಕು ಉತ್ತಮ ದರ್ಜೆಯ ಮನುಷ್ಯರಾಗಿ ಬದಲಾವಣೆಯನ್ನು ಹೊಂದಬೇಕು ಎಂಬತಕ್ಕಂಥ ರೀತಿಯಲ್ಲಿ ಕೆಲವೊಮ್ಮೆ ನಮಗೆ ಪರಿಶ್ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತಕ್ಕಂಥ ಅಂಶವನ್ನು ಇದರಲ್ಲಿ ಅರ್ಥ ಮಾಡ್ಕೋಬೋದು ಇಲ್ಲಿ ನಾಲ್ಕು ದಿನಗಳಲ್ಲಿ ಐಗುಪ್ತ ದೇಶದಿಂದ ಅಥವಾ ಕೆಂಪು ಸಮುದ್ರದಿಂದ ಕಾನಾನ್ ದೇಶಕ್ಕೆ ಹೋಗಿ ಸೇರಲು ನಾಲ್ಕು ದಿನಗಳಲ್ಲಿ ಹೋಗಿ ಸೇರ್ಬೋದಾಗಿತ್ತು ಆದರೆ ದೇವರು ಈ ನಾಲ್ಕು ದಿನ ದಿನದ ಪ್ರಯಾಣವನ್ನು ಬಿಟ್ಟು ನಲವತ್ತು ವರ್ಷಗಳ ಪ್ರಯಾಣವನ್ನು ಇಸ್ರೇಲ್ ಮಕ್ಕಳು ತೆಗೆದುಕೋಬೇಕು ಏಕೆಂದರೆ ಅವರಿಗೆ ನಾಲ್ ನಲವತ್ತು ವರ್ಷದ ತರಬೇತು ಬೇಕಾಗಿದೆ ಎಂಬತಕ್ಕಂಥ ನಿರ್ಧಾರವನ್ನ ದೇವರು ಮಾಡ್ತಾನೆ ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಗೆ ಒಂದು ಅರ್ಥವಿದೆ ಕಾರಣವಿದೆ ಎಂತಕ್ಕಂಥ ಅಂಶವನ್ನು ನಾವು ಆ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಐಗುಪ್ತ ದೇಶದಿಂದ ಹೊರಬಂದ ಇಸ್ರಾಯಲ್ರು ಕೆಂಪು ಸಮುದ್ರವನ್ನ ದಾಟಿ ಆ ಒಣ ನೆಲಕ್ಕೆ ಬಂದಾಗ ಅವರು ನಡೀಲಿಕ್ಕೆ ಶುರು ಮಾಡಿದಾಗ ಕೆಲವರಿಗೆ ಗೊತ್ತಾಗಿತ್ತು ನಾಲ್ಕು ದಿನಗಳಲ್ಲಿ ಖಾನಾನ್ ದೇಶಕ್ಕೆ ಆ ಜೇನು ಹಾಲು ಹರಿತಕ್ಕಂಥ ಆ ಊರಿಗೆ ಹೋಗ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ನಲವತ್ತು ವರ್ಷಗಳು ತೆಗೆದುಕೊಳ್ತಕ್ಕಂಥದ್ದಾಗಿ ನಾವು ನೋಡ್ತೇವೆ ಕೆಲವೊಮ್ಮೆ ಕೆಲವೊಂದು ಘಟನೆಗಳು ಕೆಲವೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರುವುದು ದೇವರು ನಾವು ಒಂದು ಪಾಠವನ್ನು ಕಲಿಬೇಕು ಎಂಬತಕ್ಕಂಥ ಕಾರಣದಿಂದ ಎಂಬತಕ್ಕಂಥ ಅಂಶವನ್ನು ನಾವು ಮರಿಬಾರದು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ದೇವರ ಚಿತ್ತ ನಡಿಬೇಕು ಅಂತ ಹೇಳಿ ದೇವರು ಎಷ್ಟೋ ಬದಲಾವಣೆಗಳನ್ನು ತರ್ತಾರೆ ನಾವು ಯಾವಾಗಲೂ ನಮ್ಮ ಒಂದು ಆಲೋಚನೆ ನಮ್ಮ ಒಂದು ಆಲೋಚನೆ ನಮ್ಮ ಆಸಾ ಆಸೆ ಆಕಾಂಕ್ಷೆಗಳು ಪೂರೈಸ್ಕೋಬೇಕು ಎಂಬಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಆದರೆ ದೇವರು ನಮಗೆ ಯಾವುದು ಮುಖ್ಯ ನಮಗೆ ಯಾವುದು ತುಂಬಾ ಮುಖ್ಯ ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡಿ ನಮ್ಮ ಒಂದು ಜೀವನವನ್ನು ನಡೆಸ್ತಾರೆ ನಮ್ಮ ತಂದೆ ಬೋಧಕರಾಗಿ ಕೆಲಸ ಮಾಡ್ತಾರೆ ನಮ್ಮ ತಾತ ನಮ್ಮ ತಾಯಿಯ ತಂದೆ ಕೂಡ ಬೋಧಕರು ಆದರೆ ನಾನು ಒಂದು ನಿರ್ಧಾರ ಮಾಡಿದ್ದೆ ಈ ವೃತ್ತಿ ನನಗೆ ಬೇಕಾಗಿಲ್ಲ ಎಂಬತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದೆ ಅದು ನನ್ನ ಒಂದು ಆಲೋಚನೆ ಆಗಿತ್ತು ನನ್ನ ಒಂದು ಯೋಚನೆ ಆಗಿತ್ತು ಕೆಲವೊಮ್ಮೆ ದೇವರು ನಮ್ಮನ್ನು ಯಾವ ರೀತಿ ನಡೆಸ್ತಾನೆ ಅಂತ ಹೇಳಿದ್ರೆ ಇಲ್ಲ ಮಗನೇ ಇದು ನಿನಗೆ ಒಳ್ಳೆಯದಲ್ಲ ನಾನು ನಿನಗೆ ಇನ್ನೊಂದು ಸರಿಯಾಗಿರ್ತಕ್ಕಂಥದನ್ನ ಸರಿಪಡಿಸಿದ್ದೇನೆ ನಾನು ಈ ದಾರಿಯನ್ನು ನಿನಗೆ ಈ ನಿನ್ನ ಒಳ್ಳೆಯದಕ್ಕಾಗಿ ನಾನು ಮಾಡಿದ್ದೇನೆ ಅಂತ ಎಷ್ಟೋ ಸಂದರ್ಭಗಳಲ್ಲಿ ದೇವರು ನಮ್ಮನ್ನ ಬದಲಾಯಿಸ್ತಾನೆ ಆವಾಗ ನಮ್ಗೆ ಅರ್ಥ ಆಗೋದಿಲ್ಲ ಫುಟ್ಬಾಲ್ ಮತ್ತು ಕ್ರೀಡಾ ಲೋಕದಲ್ಲಿ ನಾನು ಹೆಸರನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ದೇವರು ನನಗೆ ನನಗೆ ತೊಂದರೆಯನ್ನು ಮಾಡಿ ನನಗೆ ಕಾಲು ಬರದೇ ಬರ್ದೇರಂಗ್ ಮಾಡಿಬಿಟ್ರು ಹಿಸ್ ವಿಲ್ ಹ್ಯಾಸ್ ಟು ಬಿ ಡನ್ ಇನ್ ಯುವರ್ ಲೈಫ್ ಯೋನನ ಒಂದು ಜೀವನವನ್ನು ತೆಗೆದುಕೊಳ್ಳೋಣ ಯೋನನ ಒಂದು ಜೀವನವನ್ನು ತೆಗೆದುಕೊಂಡಾಗ ಯೋನ ಬಂದು ಒಂದು ಸಾಧಾರಣ ವ್ಯಕ್ತಿ ಇ ವಾಸ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್ ಲೈಕ್ ಯು ಆ್ಯಂಡ್ ಮೀ ಹೂ ಸಿಂಪ್ಲಿ ಡಿಸೈಡೆಡ್ ದಟ್ ಐ ವಿಲ್ ನಾಟ್ ಬಿಕಮ್ ಅ ಸರ್ವೆಂಟ್ ಆಫ್ ಗಾಡ್ ಈಗ ಆಯ್ಕೆ ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಆಯ್ಕೆ ಸ್ವಾತಂತ್ರ್ಯ ನಮ್ಮೆಲ್ಲರಿಗೂ ಇದೆ ಎಂಬತಕ್ಕಂಥ ಅಂಶ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಕೆಲವರಿಗೆ ಈ ಆಯ್ಕೆಯ ಸ್ವಾತಂತ್ರ್ಯ ಅನ್ವಯಿಸುತ್ತಾ ಇಲ್ವಾ ಎಂಬತಕ್ಕಂಥ ಒಂದು ಪ್ರಶ್ನೆ ನನಗೆ ಬಹಳ ವರ್ಷಗಳಿವೆ ಒಂದು ಯೋನ ಇನ್ನೊಂದು ನಾನು ಯೋನ ನಾನು ಬರೋದಿಲ್ಲ ನನ್ನನ್ನು ಬಿಟ್ಬಿಡಿ ನಾನು ನನ್ನದೇ ಆದಂಥ ಕೆಲಸಕ್ಕೆ ನಾನು ಹೋಗ್ತೇನೆ ನನ್ನನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ದೇವರಲ್ಲಿ ಕೇಳ್ಕೋತಾನೆ ಆದರೆ ಇಲ್ಲಿ ನಾವು ನೋಡ್ತೀವಿ ದೇವರು ಅವನನ್ನು ಬಿಡೋದಿಲ್ಲ ಇಲ್ಲ ನಾನು ನಿನಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಇಟ್ಟಿದ್ದೇನೆ ನೀನು ಅದನ್ನು ಮಾಡಬೇಕು ನೀನು ಹೋಗಬೇಕು ಈ ಒಂದು ಊರಿಗೆ ಹೋಗಬೇಕು ಚೆನ್ನಾಗ ಅರ್ಥ ಮಾಡ್ಕೊಳ್ಳಿ ಇ ವಾಸ್ ಈ ಸಿಂಪ್ಲಿ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ಇನ್ ದಿಸ್ ಬಿಸ್ನೆಸ್ ನನಗೆ ಬೇಡ ಇದು ನನಗೆ ಈ ಬೇಡ ಈ ಪಾಸ್ಟ್ ಕೆಲಸ ಬೇಡ ನನಗೆ ಐ ಡೋಂಟ್ ವಾಂಟ್ ಟು ಬಿ ಎ ಸರ್ವೆಂಟ್ ಆಫ್ ಗಾಡ್ ಐ ಡೋಂಟ್ ವಾಂಟ್ ಟು ಡೂ ದಿಸ್ ಈ ಹಿಂದಿನ ಕಾಲದ ವ್ಯಕ್ತಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಈ ಈ ಕಾಲ್ ಸೆಂಟರ್ಗಳಲ್ಲಿ ಈ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ನೇರವಾಗಿ ಮಾತಾಡ್ತಾರೆ ಅಂತ ಕೇಳಲ್ಪಟ್ಟಿದ್ದೇನೆ ಓಪನ್ ಆಗಿ ಹೇಳ್ತಾರೆ ಅಂತ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಆರ್ ಯು ವಿಲಿಂಗ್ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನೇರವಾಗಿ ಹೇಳ್ತಾರಂತೆ ಈ ಕಾಲ್ ಸೆಂಟರ್ಗಳಲ್ಲಿ ನಾನಂತೂ ಕೆಲಸ ಮಾಡಿಲ್ಲ ಅಲ್ಲಿ ಹೇಳ್ತಾರೆ ನೇರವಾಗಿ ಹೇಳ್ತಾರಂತೆ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಜಾಬ್ ಅಂತ ಹೇಳ್ತಾರಂತೆ ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ದೇವರು ಯೋನನನ್ನು ಆಯ್ಕೆ ಮಾಡಿದ್ರು ಯೋನ ದೇವರನ್ನು ಆಯ್ಕೆ ಮಾಡಲಿಲ್ಲ ಗಾಡ್ ಸೆಲೆಕ್ಟೆಡ್ ಜೋನಾ ಬಟ್ ಜೋನಾ ಡಿಡ್ ನಾಟ್ ಸೆಲೆಕ್ಟ್ ಗಾಡ್ ಚೆನ್ನಾಗಿ ನೀವು ಚೆನ್ನಾಗಿ ಸತ್ಯವೇದವನ್ನು ಅರ್ಥ ಮಾಡ್ಕೋಬೇಕು ದೇವರನ್ನು ಅರ್ಥ ಮಾಡ್ಕೋಬೇಕು ಕರ್ತನ ವಾಕ್ಯವು ಅಮಿತ್ಯನ ಮಗನಾದ ಯೋನನಿಗೆ ಉಂಟಾಯಿತು ಪರಿಚಯ ನೋಡಿ ಇಂಟ್ರಡಕ್ಷನ್ ಆಫ್ ಜೋನಾ ಕರ್ತನ ವಾಕ್ಯವು ಅಮಿತ್ಯನ ಮಗನಿಗೆ ಯೋನನಿಗೆ ಉಂಟಾಯಿತು ನೋ ಆಪ್ಷನ್ ವಾಟ್ಸ್ ಎವರ್ ನಾನು ಬರೋದಿಲ್ಲ ನಾನು ನನ್ನ ಕೆಲಸ ನೋಡ್ಕೊಂಡು ಹೋಗ್ತೇನೆ ಅಂತ ಹೋಗ್ಬಿಟ್ಟ ದೇವರು ನಮ್ಮನ್ನು ಆಯ್ಕೆ ಮಾಡಿ ಒಂದು ವಿಚಾರಕ್ಕೆ ನೀನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮೋಸ ಕೂಡ ನಾನು ಬರೋದಿಲ್ಲ ಅಂದ ನನಗೆ ತೊದಲುಬಾಯಿ ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಡೋಂಟ್ ವರಿ ಐ ವಿಲ್ ಗಿವ್ ಯು ಅನ್ ಅಸಿಸ್ಟೆಂಟ್ ಪಾಸ್ಟರ್ ಟೇಕ್ ಯುವರ್ ಎಲ್ಡರ್ ಬ್ರದರ್ ಆಸ್ ಎನ್ ಅಸಿಸ್ಟೆಂಟ್ ಪಾಸ್ಟರ್ ನಿನಗೆ ಸಹಾಯಕ ಬೋಧಕನಾಗಿ ಕೊಡ್ತೇನೆ ನಿಮ್ಮ ಅಣ್ಣ ನಿನಗೆ ಸಹಾಯಕ ಬೋಧನಾಗಿರ್ತಾನೆ ಅವನು ನೀನು ಎಲ್ಲೆಲ್ಲ ಮಾತಾಡಬೇಕು ಅವನು ಮಾತಾಡ್ತಾನೆ ಬಟ್ ಐ ವಾಂಟ್ ಯು ಇನ್ ದ ಬಿಸ್ನೆಸ್ ಎಷ್ಟೋ ಸಂದರ್ಭಗಳಲ್ಲಿ ನಾನು ಯೋಚನೆ ಮಾಡ್ತಾ ಇರ್ತೀವಿ ನಾವು ಬರೀ ಹೋಗ್ಬೇಕು ನಮ್ಮ ಕೆಲಸ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ಯೋಚನೆ ಮಾಡಿ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ ಆತನ ಚಿತ್ತವನ್ನು ನಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ನೆರವೇರಿಸ್ತಾನೆ ಅಂತಕ್ಕಂಥ ಅಂಶವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗಾಡ್ಸ್ ವೇ ಹಿಸ್ ವೇ ಇಸ್ ಬೆಸ್ಟ್ ವೇ ಚೆನ್ನಾಗಿ ನಮ್ಮ ಸತ್ಯವೇದಗಳನ್ನು ಮೊದಲನೇ ಅರಸು ಹದಿನೇಳನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ ಇಲ್ಲೊಬ್ಬ ಪ್ರವಾದಿ ಇಲ್ಲಿ ಆ ಪ್ರವಾದಿಯು ದೇ ಆ ರಾಜನ ಬಳಿಯಲ್ಲಿ ಹೋಗಿ ನೀನು ತೊಂದರೆಗೆ ಸಿಕ್ಕಾಕೊಳ್ತೀಯ ನೀನು ಇನ್ಮೇಲೆ ತೊಂದರೆ ಆಗುತ್ತೆ ನಿನ್ನಲ್ಲಿ ಮಳೆ ಬರೋದಿಲ್ಲ ಇಲ್ಲಿ ತುಂಬ ನಷ್ಟಗಳಾಗುವಂಥದ್ದಾಗಿದೆ ಎಂತಕ್ಕಂಥ ರೀತಿಯನ್ನ ಆ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ರಾಜನಿಗೋಗಿ ಹೇಳ್ಬೇಕು ಅಂತ ದೇವರು ಅಪ್ಪಣೆಯನ್ನು ಮಾಡ್ತಾರೆ ಆತನು ಹೋಗಿ ಅದನ್ನ ಹೇಳಿದಾಗ ಚೆನ್ನಾಗಿ ಯೋಚನೆ ಮಾಡಿ ತುಂಬ ಆ ಸಮೃದ್ಧಿಯಾಗಿ ಜೀವಿಸ್ತಾ ಇರ್ತಕ್ಕಂಥ ಒಬ್ಬ ರಾಜನ ಬಳಿಯಲ್ಲಿ ಹೋಗಿ ಆ ಮಳೆ ಬರೋದಿಲ್ಲ ನಿನ್ನ ಒಂದು ದೇಶಕ್ಕೆ ಬರಗಾಲ ಬರಲಿಕ್ಕಿದೆ ಅಂತ ಒಂದು ರೀತಿಯಾಗಿ ಶಾಪದ ರೀತಿಯಲ್ಲಿ ಮಾತನಾಡಿದಾಗ ಯಾವ ರಾಜ ತಾನೇ ಸುಮ್ಮನೆ ಇರ್ತಾನೆ ಮಂಜು ಕೂಡ ಬಿಡೋದಿಲ್ಲ ನನ್ನ ಮಾತಿನ ಪ್ರಕಾರವಲ್ಲದೆ ಈ ವರ್ಷ ವರ್ಷಗಳಲ್ಲಿ ಮಂಜು ಮಳೆಯೂ ಬೀಳುವುದಿಲ್ಲ ಹೇಳಿದ ತಕ್ಷಣ ದೇವರು ಕರ್ತನ ಮಾತು ಅವನಿಗೆ ಉಂಟಾಯಿತು ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು ಈ ಒಂದು ಸಂದೇಶವನ್ನ ರಾಜನಿಗೆ ಕೊಟ್ಟ ಮೇಲೆ ದೇವರು ಆತನ ಚಿತ್ತವನ್ನ ಎಷ್ಟು ಚೆನ್ನಾಗಿ ನೆರವೇರಿಸ್ತಾನಂದ್ರೆ ಆ ಒಂದು ದೇವರ ಮನುಷ್ಯನ ಮೂಲಕ ನೀನು ಇನ್ನೊಂದು ಕಡೆ ಹೋಗಪ್ಪ ಅಲ್ಲಿ ನಿನಗೆ ನಾನು ಇನ್ನೊಂದು ದಾರಿ ಮಾಡಿಟ್ಟಿದ್ದೇನೆ ಅಲ್ಲಿ ಇನ್ನೊಂದು ಕಡೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಂಡಿರಬೇಕಾದ್ರೆ ಕಾಗೆಗಳು ಆತನಿಗೆ ಊಟವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಮೂರು ವರ್ಷಗಳು ಸಾವಿರದ ತೊಂಬತ್ತೈದು ಊಟಗಳು ಇದು ಮೊದಲು ಒಂದು ಸರಿ ನಿಮ್ಗೆ ಹೇಳಿದ್ದೇನೆ ಅದ್ಭುತವಾಗಿ ದೇವರು ಆತನ ಒಂದು ಚಿತ್ತವನ್ನು ಈ ಒಂದು ದೇವರ ಮನುಷ್ಯನ ಮೂಲಕ ನಡೆಸ್ತಾನೆ ಅಂತ ನೋಡ್ತೇವೆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುವಾಗ ಆ ಒಂದು ದೇವರ ಚಿತ್ತದ ಮೂಲಕ ಖಂಡಿತವಾಗ್ಲೂ ನಮಗೂ ಆಶೀರ್ವಾದವಿರ್ತದೆ ಬೇರೆಯವ್ರಿಗೂ ಆಶೀರ್ವಾದವಾಗಿರ್ತದೆ When God's will, His will is going to happen in our life, we would be blessed, and people associated with us also will be blessed. Pravadio gartha mar koli. Pravadiyo avundu sthanda le roti matto niranna kudo rotiya na tindo anantra naam nam yelroko gotti the naradanta gatane vidwe mane ಆ ವಿಧವೆ ಮನೆಗೆ ಹೋದಾಗ ಆ ವಿಧವೆಯ ಅವ್ರಿಗೆ ಊಟವನ್ನು ಕೊಡ್ತಾಳೆ ಆ ವಿಧವೆಯ ಮಗನೂ ಸಾಯ್ತಾನೆ ದೇವರ ಚಿತ್ತವನ್ನ ಆತನ ಚಿತ್ತದಂತೆ ನಡೀತಕ್ಕಂಥವ್ರಿಗೆ ಬಹಳಷ್ಟು ಸವಾಲುಗಳು ಬರ್ತವೆ ಬಹಳಷ್ಟು ಸವಾಲುಗಳು ಬರ್ತವೆ ಆದರೆ ಆ ಸವಾಲುಗಳನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥವ್ರಿಗೆ ಆಶೀರ್ವಾದವು ಹೇರಾಳವಾಗಿ ಬರ್ತದೆ ಏಷಾಯನ ಪ್ರವಾದನೆ ಗಂಥ ನಲವತ್ತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವರ್ಷದಿಂದ ಹೇಳ್ತಾನೆ ದೇವರು ದಾರಿಯನ್ನು ಮಾಡ್ತಾನೆ ದೇವರು ದಾರಿಯನ್ನು ಮಾಡ್ತಾನೆ ಆ ದೇವರ ದಾರಿಯನ್ನು ನಾವು ತೆಗೆದುಕೊಂಡಾಗ ಆತನ ಚಿತ್ತವನ್ನು ನಾವು ತೆಗೆದುಕೊಂಡಾಗ ದೇವರ ಆಶೀರ್ವಾದ ಸುರಿಮಳೆಯಾಗಿ ಬರ್ತದೆ ಸಾವಿರದ ಒಂಬೈನೂರ ತೊಂಬತ್ಮೂರನೆಯ ಸಿವೆಯಲ್ಲಿ ನಾನು ನಿರ್ಧಾರ ಮಾಡಿ ಈ ಬೋಧಕರ ಒಂದು ವೃತ್ತಿಯನ್ನು ನಾನು ತೆಗೆದುಕೊಳ್ಳಲ್ಲ ಈ ಬೋಧಕರಿಗೆ ತರಬೇತನ್ನು ನಾನು ಪಡೆಯುವುದಿಲ್ಲ ಅಂತ ನಿರ್ಧಾರ ಮಾಡಿದಾಗ ದೇವರು ನನ್ನ ಸ್ಪೈನಲ್ ಕಾರ್ಡನ್ನು ಒಡೆದು ನನ್ನ ಫುಟ್ಬಾಲ್ ಕನಸನ್ನು ಮಣ್ಣು ಪಾಲು ಮಾಡಿದ್ರು ಇಲ್ಲ ಯು ಕೆನಾಟ್ ಬಿ ಎ ಫುಟ್ಬಾಲರ್ ಐ ವಾಂಟ್ ಯು ಟು ಕಮ್ ಆ್ಯಂಡ್ ವರ್ಕ್ ಫಾರ್ ಮೀ ಅಂತ ದೇವರು ನಿರ್ಧಾರ ಮಾಡಿದ್ರು ಇಲ್ಲ ನೀನು ಆ ರೀತಿಯಾಗಿ ನಿನ್ನನ್ನು ಮಾಡಲಿಕ್ಕೆ ಬಿಡೋದಿಲ್ಲ ನನ್ನ ಚಿತ್ತ ನಿನ್ನ ಜೀವನದಲ್ಲಿ ನೆರವೇರಬೇಕು ಅದು ನಿನಗೆ ಒಳ್ಳೆಯದು ಕೆಲವು ದಿನಗಳ ಹಿಂದೆ ನನ್ನ ಒಂಬತ್ತನೆಯ ತರಗತಿ ಓದ್ತಾ ಇರ್ತಕ್ಕಂಥ ನನ್ನ ಮಗನು ಬಂದು ನನ್ನ ಹತ್ರ ಡ್ಯಾಡಿ ನನಗೊಂದು ಬೆಲೆ ಬಾಳುವಂಥ ಸೆಲ್ಫೋನನ್ನು ಕೊಡಿಸುವ ಆಧುನಿಕ ಲೋಕದ ಮಕ್ಕಳು ಈ ಮಾಧ್ಯಮದಲ್ಲಿ ಆಮೇಲೆ ಈ ಆನ್ಲೈನ್ ಕ್ಲಾಸಸ್ಸು ಮಕ್ಕಳ ದುಡ್ಡೆಲ್ಲ ನೋಟ್ಸ್ ನೋಟ್ಸೆಲ್ಲ ಕಳಿಸ್ತಾರೆ ಸೊ ಒಳ್ಳೆ ಫೋನ್ ತೊಗೊಡೋಣ ಇದರಲ್ಲಿ ಏನಿದೆ ಅಂತ ನಾನು ಹೇಳಿದಾಗ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಹೇಳಿದ್ಲು ಏಕ್ರೀ ಆ ಚಿಕ್ಕ ಹುಡುಗನಿಗೆ ನೀವು ನೀವೇ ಕೆಡಿಸ್ತಾ ಇದ್ದೀರಾ ಸೆಲ್ಫೋನನ್ನು ಕೊಡಿಸಿ ಅವನಿಗೆ ಅವ್ನಿಗೆ ಏನು ಬೇಕು ಅಂತ ಅವನಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರಬೇಕು ಅವ್ನಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಏನು ಕೊಟ್ಟರೆ ಒಳ್ಳೆಯದಾಗುತ್ತೆ ಏನು ಕೊಟ್ಟಿದ್ರೆ ಕೆಟ್ಟದಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಆ ಮಗನಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನೀವು ಯೋಚನೆ ಮಾಡಿ ಕೊಡಬೇಕು ಆ ಮಗನ ಬ ಒಂದು ಭವಿಷ್ಯವನ್ನು ನೀವೇ ಹಾಳು ಮಾಡಬೇಡಿ ಅಂತ ಹೇಳಿದ್ರು ನಾನು ಕೂತ್ಕೊಂಡು ಯೋಚನೆ ಇದ್ದೆ ಅದ್ಭುತ ದೇವರು ನಮಗೆ ಏನನ್ನ ಯಾವ ಸಮಯದಲ್ಲಿ ಏನ್ ಕೊಡಬೇಕು ಅಂತ ದೇವರು ಗೊತ್ತು ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ಎಷ್ಟು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾನೆ ಗೊತ್ತಾ ಒಂದೇ ಒಂದು ಸಾಕ್ಷಿಯನ್ನ ಆರಂಭದಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದೆ ಆ ಸಾಕ್ಷಿಯನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ಒಬ್ಬ ಚಾಲಕನಿದ್ದ ಆತನಿಗೆ ಮೆಟಡೋರ್ ವ್ಯಾನನ್ನು ತೆಗೆದುಕೋಬೇಕು ಅಂತ ಒಂದು ಆಸೆ ಒಬ್ಬ ಚಾಲಕನಿದ್ದ ಆತನು ಮೆಟಡೋರ್ ವ್ಯಾನನ್ನು ತೆಗೆದುಕೋಬೇಕು ಅಂತ ಅವನಿಗೆ ಒಂದು ಆಸೆ ಇತ್ತು ಆ ಆಸೆಯನ್ನು ನೆರವೇರಿಸಬೇಕು ಅಂತ ಅವನಿಗೆ ಬಹಳ ದಿನಗಳಿಂದ ಆಸೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಗಾಡಿಯನ್ನು ತೆಗೆದುಕೋತಾನೆ ಆ ಗಾಡಿಯನ್ನು ತೆಗೆದುಕೊಂಡು ಅವನ ಮನೆ ಮುಂದೆ ಬಂದು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿ ಸ್ಥಳ ಇಲ್ಲ ಸೊ ಇನ್ನು ಎರಡು ಬೀದಿಗಳ ತಳ್ಳಿ ಅವನು ಹೋಗಿ ಗಾಡಿನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಆ ಬೀದಿಯನ್ನು ಅವ್ರು ಹೇಳ್ತಾರೆ ಇಲ್ಲ ನೀವು ಇಲ್ಲಿ ನಿಲ್ಸೋಕ್ಕಾಗಲ್ಲ ಅಂತಲ್ಲ ಸೊ ಇನ್ನೊಂದು ಕಡೆ ಹೋಗಿ ನಿಲ್ಲಿಸ್ತಾನೆ ಅವ್ರು ಹೇಳ್ತಾರೆ ಇಲ್ಲ ಬೀಳ್ಸಕ್ಕಾಗಲ್ಲ ಕೊನೆಯದಾಗಿ ಒಂದು ಆಸ್ಪತ್ರೆಯ ಬಳಿಯಲ್ಲಿ ಸ್ವಲ್ಪ ಸ್ಥಳ ಇತ್ತು ಹೋಗಿ ನಿಲ್ಲಿಸ್ತಾನೆ ಆ ಗಾಡಿಯನ್ನು ಮೆಟಡೋರನ್ನು ನಿಲ್ಲಿಸಿ ಮನೆಗೆ ಹೋಗಿ ಮಲ್ಕೊಳ್ತಾನೆ ಅವ್ನಿಗೆ ನಿದ್ರೆನೇ ಬರೋದಿಲ್ಲ ಅಯ್ಯೋ ನನ್ನ ಕನಸಿನ ಗಾಡಿ ಅಲ್ಲೆಲ್ಲೋ ಒಂದು ಪಾರ್ಕಿಂಗ್ ಲಾಟಲ್ಲಿದೆ ಯಾರಾದರೂ ಪೇಂಟ್ ಸ್ಕ್ರ್ಯಾಚ್ ಮಾಡಿಬಿಡ್ತಾರೆ ಯಾರಾದರೂ ತೊಂದರೆ ಮಾಡಿಬಿಡ್ತಾರೆ ಆ ವ್ಯಾನಿಗೆ ನಾನು ಏನು ಮಾಡ್ತೀನಿ ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ಹೋಗಿ ನೋಡ್ಕೊಂಡು ಬರ್ತಾನೆ ವ್ಯಾನನ್ನು ಆಮೇಲೆ ತಿರ್ಗಾ ಬಂದ ಮೇಲೆ ಅವ್ನಿಗೆ ನಿದ್ರೆ ಬರೋದಿಲ್ಲ ಆಗ ಒಂದು ನಿರ್ಧಾರ ಮಾಡ್ತಾನೆ ಒಂದು ಒಂದು ಬೆಡ್ಡು ಒಂದು ದಿಂಬನ್ನು ತೆಗೆದುಕೊಂಡೋಗಿ ಅವನ ಮೆಟ್ರಡೋರ್ ಹಿಂದ್ಗಡೆ ಅಲ್ಲೇ ಹಾಕಿ ಮಲ್ಕೊಳ್ತಾನೆ ನೆಮ್ಮದಿಯಾಗಿ ಅವನಿಗೆ ನಿದ್ರೆ ಬರ್ತಾನೆ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೇ ನನಗೆ ಆ್ಯಂಬುಲೆನ್ಸ್ ಸಿಕ್ಕಲಿಲ್ಲ ಇನ್ನೊಂದು ಆಸ್ಪತ್ರೆಗೆ ಹೋಗಲಿಕ್ಕೆ ಆ ಸಂದರ್ಭದಲ್ಲಿ ದೇವರು ಯಾವ ರೀತಿ ನಮ್ಮನ್ನು ನಡೆಸ್ತಾ ಅಂತೇಳಿದ್ರೆ ನಮ್ಮ ತಂದೆ ಆತನ ಬಳಿಯಲ್ಲಿ ಹೋಗಿ ಕೇಳಿದಾಗ ಸ್ವಲ್ಪ ಬರ್ತೀಯಪ್ಪ ಆಸ್ಪತ್ರೆಗೆ ಹೋಗಬೇಕು ಅಂತ ಕೇಳಿದಾಗ ಬನ್ನಿ ಸರ್ ಮೆಟ್ರಡೋರ್ ಇದೆ ಮೆಟ್ರಿಡೋರಲ್ಲಿ ಆಸ್ಗೆ ಇದೆ ಮೆಟ್ರಿಡೋರಲ್ಲಿ ದಿಂಬಿದೆ ನಿಮ್ಮ ಮಗನನ್ನು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ದೇವರ ಚಿತ್ತವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸ್ಬೇಕಂದ್ರೆ ಆ ಒಂದು ನೆರವೇರಿಸುವಂಥ ಆ ಒಂದು ಹಾದಿ ಇಲ್ಲ ದೇವರು ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಮಾಡಿಕೊಡ್ತಾನೆ ಗಾಡ್ ವಿಲ್ ಮೇಕ್ ಎವ್ರಿಥಿಂಗ್ ಪಾಸಿಬಲ್ ಟು ಮೇಕ್ ಇಸ್ ವೆಲ್ ಅ ವಂಡರ್ಫುಲ್ ಥಿಂಗ್ ಫಾರ್ ಯು ಆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ನಮಗೆ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ದೇವರು ಮಾಡ್ಕೊಡ್ತಾನೆ ಗಾಡ್ ವಿಲ್ ಮೇಕ್ ಅ ವೇ ಚೆನ್ನಾಗಿ ಯೋಚನೆ ಮಾಡಿ ಮೂರು ದಿನಗಳು ಮೀನಿನ ಹೊಟ್ಟೆಯಲ್ಲಿ ನಾನು ಬರೋದಿಲ್ಲ ಅಂದ್ಬಿಟ್ಟು ಅವನು ಕೆಳಗಡೆ ಹೋಗಿ ಮಲ್ಕೋತಾನೆ ಬಿರುಗಾಳಿ ಅವನನ್ನು ತೆಗೆದು ಮೀನನ್ನ ಬಾಯಿಗೆ ಹಾಕಿ ಆ ಮೀನು ಹೋಗಿ ಮೂರು ದಿನಗಳ ನಂತರ ಅವನು ಪ್ರಾರ್ಥನೆ ಮಾಡಿ ಅವನು ಹೋಗಿ ತನ್ನ ಕೆಲಸವನ್ನು ಮಾಡ್ತಾನೆ ದೇವರ ಮಕ್ಕಳೇ ದೇವರ ಚಿತ್ತ ನಮಗೆ ಒಳ್ಳೆಯದು ದೇವರು ನಮಗೆ ಆಯ್ಕೆ ಮಾಡಿದಾಗ ಆ ಆಯ್ಕೆಯು ತುಂಬ ಚೆನ್ನಾಗಿರ್ತದೆ ಇಲ್ಲಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಕೆಲವರು ಕಾರನ್ನು ತೆಗೆದುಕೊಂಡು ಒಂದು ಕಾರ್ ತೊಗೋಬೇಕು ಬ್ಲೂ ಕಲರ್ ಕಾರ್ ಹತ್ತು ವರ್ಷದಿಂದ ಆಸೆ ಹೋಗಿ ಬ್ಲೂ ಬ್ಲೂ ಕಲರ್ ಕಾರನ್ನು ತೆಗೆದುಕೊಂಡು ಬಂದುಬಿಡೋಣ ಆಯಿತು ಮುಗಿದೋಯಿತು ಅನ್ನೋ ರೀತಿಯಲ್ಲ ದೇವರ ಚಿತ್ತವನ್ನು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಾರು ಬೇಕಾ ಬೇಡವಾ ದೇವರೇ ನೀನು ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ನಾವು ಮೊದಲನೇದಾಗಿ ಮೊಡಕಾಲ್ ಪ್ರಾರ್ಥನೆ ಮಾಡಬೇಕು ಈ ಹುಡುಗಿನೇ ಮದುವೆ ಆಗಬೇಕು ಈ ಹುಡುಗಿನೇ ಬೇಕು ಈ ಹುಡುಗಿನೇ ಈ ಊರಿನಲ್ಲೇ ಬೇಕು ಅನ್ನೋ ರೀತಿಗಿಂತ ಪ್ರಾರ್ಥನೆ ಮಾಡೋಕ್ಕಿಂತ ದೇವರೇ ಈ ವಿಚಾರವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅನ್ನೋ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಏಕೆಂದರೆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿದಾಗ ಅದು ನಮಗೆ ಒಳ್ಳೆಯದಾಗಿರ್ತದೆ ಅದು ನಮಗೆ ಆಶೀರ್ವಾದವಾಗಿರ್ತದೆ ದೇವರು ನಮ್ಮನ್ನು ನಮ್ಮ ಮೂಲಕ ಬೇರೆಯವರಿಗೂ ಒಂದು ಆಶೀರ್ವಾದವಾಗಿ ನಮ್ಮನ್ನು ಬದಲಾಯಿಸ್ತಾರೆ

ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಎಂದು ನಮ್ಮ ಪ್ರಾರ್ಥನೆಯಾಗಿರಬೇಕು ನಮ್ಮ ಆಸೆ ನಾವೇ ಮಾಡಿದ್ದು ನಮ್ಮದೇ ಅನ್ನೋ ರೀತಿಗಿಂತ ದೇವರೇ ನಿನ್ನ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಲಿ ಅನ್ನೋ ರೀತಿಯಲ್ಲಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು ದೇವರು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ದೇವರಿಗೆ ಒಪ್ಪಿಸಿ ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ನೆರವೇರಲಿ ಆವಾಗ ನೀವು ಆಶೀರ್ವಾದವಾಗಿ ಇನ್ನೂ ಪರರಿಗೆ ಆಶೀರ್ವಾದವಾಗಿ ನಿಮ್ಮ ಜೀವನವು ಯಶಸ್ಸನ್ನು ಕಾಣ್ತದೆ ದೇವರು ನಿಮ್ಮನ್ನು ಅಧಿಕಾಧಿಕವಾಗಿ ಆಶೀರ್ವದಿಸಲಿ ನಮಸ್ಕಾರ